बजेट मंडिसिद्दारे सीएम 3.27 लक्ष कोटि गात्रद बजेट बजेट नल्ली ग्यारंटी बंडवाळवन्न मीसलिट्टिद्दारे सुमारु 52,000 कोटि हागाद्रे एनेन विशेषते इदे बन्नी नोडोण क्षेत्र के मध्यप्रिय बिग शॉक अबकारी तेरे हाँ बहुत आटाड़े उल्दी अदर हरिवाण उत्तम आर्थिक परिस्थितियन बीजेपी हमें हिगे तुम्हें आटाड़े जगह सो दाखल बजेट डेफिनेटली बीजेपी जे डी एस दाखल बजेट किड़ता एण्णे प्रियरिगे शॉक एण्णे अन्नल्ल नानु ऐ एम सॉरी मध्य ग्यारंटी आगे बिद्दुबिडतु दोड्ड बरे इरलि बिडि कुडियोद कडिमे माड्लि अदरल्ल एनिदे शिक्षण क्षेत्र के एनईपी रद्द माड्तीवि अंत हेळिद्दारे उळिदंते 1 रिंद 10ने तरगतियवरेगे मोट्टे शेंगा बाळेहण्णु ई रीति हलवारु नूतन योजनेगळु शिक्षण क्षेत्र के 37,000 कोटि आरोग्य क्षेत्रकू कूड आरोग्य मत्तु शिक्षण के स्वल्प जास्तिने ओत्तु कट्टंगे काण्ता इदे अदर देन ग्यारंटी योजने इदु ओंदु रीति ननगे अनिसिद मट्टिगे इदु सोशल डेवलपमेंट गे इदरल्ली जास्ति ओत्तु कोट्टंगे काण्ता इदे अदर देन लास्ट टाइम एनु इंफ्रास्ट्रक्चर डेवलपमेंट अप्रोच इत्तु बीजेपी दु अदक्के ओंदु रीति सोशलिस्ट ಒಂತರ ಸೋಶಿಯಲ್ ಡೆವಲಪ್ಮೆಂಟ್ ಗೆ ಹೆಚ್ಚು ಒತ್ತನ್ನ ಕೊಟ್ಟಂಗಿದೆ ಒಬ್ಬೊಬ್ಬ ಆರ್ಥಿಕ ತಜ್ಞರು ಒಂದೊಂದು ರೀತಿ ನೋಡ್ತಾರೆ ಕೆಲವೊಬ್ಬರು ಒಂತರ ಹ್ಯೂಮನ್ ರಿಸೋರ್ಸ್ ಮೂಲಕ ಅಂದ್ರೆ ಇದು ಡಿಮ್ಯಾಂಡ್ ಅಂಡ್ ಸಪ್ಲೈ ಏನಿದೆ ಆ ಒಂದು ವಿಚಾರದಲ್ಲಿ ಕನ್ಸ್ಯೂಮರ್ಸ್ ಮತ್ತು ಅವರು ಹರಿಬಿಡುವಂತಹ ಅಥವಾ ಹಣದ ಹರಿವು ಈ ರೀತಿ ಅಂತ ಹಲವಾರು ದೃಷ್ಟಿಕೋನದಲ್ಲಿ ನೋಡ್ತಾರೆ ಕೆಲವರು ಈಗ ಬಿಜೆಪಿ ಮ್ಯಾನುಫ್ಯಾಕ್ಚರ್ ಡೆವಲಪ್ಮೆಂಟ್ ಮೂಲಕ ಹಲವಾರು ಉದ್ಯೋಗ ಸೃಷ್ಟಿಗೆ ಅವರು ಆ ತರ ನೋಡ್ತಾ ಇದ್ರು ಈ ರೀತಿ ಎಕಾನಮಿ ಅದೇನ ಅಂತಾರಲ್ಲ ಏನಂತಾರೆ ಅದಕ್ಕೆ ರೆವಿನ್ಯೂ ಮೂವ್ಸ್ ಕ್ಯಾಪಿಟಲ್ ಕ್ಯಾಪಿಟಲ್ ಮೂವ್ಸ್ ರೆವಿನ್ಯೂ ಅನ್ನೋ ತರದಲ್ಲಿ ಅವರವರ ದೃಷ್ಟಿಕೋನ ಫೇರ್ ಎನಾಫ್ ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತ ನೋಡ್ಬಿಟ್ಟು ಆಮೇಲೆ ನಮ್ಮ ಡಿಸ್ಕಷನ್ನ ಕಂಟಿನ್ಯೂ ಮಾಡ್ತೀವಿ ಈ ದುರ್ಬಲ ವರ್ಗದ ಜನರ ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡು ಜನರ ಆಶೋತ್ರಗಳನ್ನು ಅರ್ಥ ಮಾಡ್ಕೊಂಡು ನಾನು ಪೂರ್ಣ ಪ್ರಮಾಣದ ಬಜೆಟ್ ಅನ್ನು ಮಂಡಿಸಿದ್ದೇನೆ ಕ್ಕೆ ನಾನು ಮಂಡಿಸಿದಂತ ಬಜೆಟ್ ನಲ್ಲಿ ಬಜೆಟ್ನ ಗಾತ್ರ 3,27,747 ಕೋಟಿ ರೂಪಾಯಿಗಳು 3,27,747 ಕೋಟಿ ರೂಪಾಯಿ 5 ಗ್ಯಾರಂಟಿಗಳು ನಾವು ಜನತೆಗೆ ಕೊಟ್ಟಿದ್ದಂತ ಆಶ್ವಾಸನೆಗಳು 5 ಗ್ಯಾರಂಟಿಗಳು ಮತ್ತು ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳಿರತಕ್ಕಂತ ಕೆಲವು ಭರವಸೆಗಳು ಈ ಭರವಸೆಗಳನ್ನು ಒಳಗೊಂಡಿರತಕ್ಕಂತ ಜಾರಿ ಕೊಡ್ತಾ ಇರತಕ್ಕಂತ ಗ್ಯಾರಂಟಿ ಬಜೆಟ್ ಇದು ಪ್ರತಿಯೊಂದನ್ನು ಕೂಡ 2013-18 ಕ್ಕೆ ಇವರು ಕಂಪೇರ್ ಮಾಡಿದ್ದಾರೆ ಹಾಗಾದ್ರೆ 2008 ರಿಂದ 2013 ಕ್ಕೆ ನಾವು ಕಂಪೇರ್ ಮಾಡಿದ್ರೆ ಸಿದ್ದರಾಮಯ್ಯನವರು ಡಬಲ್ ಸಾಲವನ್ನ ಮಾಡಿದ್ದಾರೆ ಹಲವಾರು ಕಾರ್ಯಕ್ರಮಗಳಿಗೆ ಹಣ ಇಲ್ಲದನೇ ಘೋಷಣೆಯನ್ನ ಮಾಡಿದ್ರು ನಾವು ಹಿಂದೆ ಹೋಗಬೇಕಾ ಮುಂದೆ ಹೋಗಬೇಕಾ ಇದೊಂದು ರಿವರ್ಸ್ ಗೇರ್ ಇರುವಂತ ಒಂದು ಸರ್ಕಾರ ಅಂತ ಸಾಬೀತಾಗಿದೆ ಈ ಬಜೆಟ್ ನಲ್ಲಿ ಚುನಾವಣೆಗಿಂತ ಮುಂಚೆ ಘೋಷಣೆ ಮಾಡಿದ್ದಕ್ಕೂ ರಾಜ್ಯಪಾಲರ ಭಾಷಣ ಮತ್ತು ಬಜೆಟ್ ಭಾಷಣದಲ್ಲಿ ಅವಳು ಹೇಳಿರುವಂತ ವ್ಯತ್ಯಾಸ ನೀವೇ ನೋಡಿಬಿಟ್ರೆ ಇದೊಂದು ಸುಳ್ಳು ಹೇಳುವಂತ ಸರ್ಕಾರ ಅನ್ನೋದು ಬಹಳ ಸ್ಪಷ್ಟ ಆಗ್ತದೆ ನಮ್ಮ ರಾಜ್ಯದ
ಆರ್ಥಿಕ ಸಚಿವರ ಒಂದು ದಾಖಲೆಯ ಬಜೆಟ್ ಮಂಡನೆ ಇದು. ಈ ಬಜೆಟ್ ಅನ್ನು ಸಂಪೂರ್ಣ ಚಿತ್ರಣವನ್ನು ನೋಡಿದಾಗ ಈ ಹೇಳಿಕೆಯನ್ನು ಇದು ರಾಜ್ಯದ ಬಜೆಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ಈ ಬಜೆಟ್ ಪುಸ್ತಕದ ಮುಖಾಂತರ ಕೇಂದ್ರ ಸರ್ಕಾರ ಮತ್ತು ಹಿಂದಿನ ಐದು ವರ್ಷದ ಆಡಳಿತದ ಸರ್ಕಾರಗಳು ಅಂದರೆ 2018 19 ಅಂತ ತಗೊಂಡಿದ್ದಾರೆ ಸದ್ಯ. ಯಾಕೆಂದರೆ ಒಂದು ವರ್ಷ ನಾವು ನಮ್ಮ ಎರಡು ಪಕ್ಷದ ಸರ್ಕಾರ ಇತ್ತಲ್ಲ ಅದಕ್ಕೆ ಸ್ವಲ್ಪ ಕನ್ಸೆಷನ್ ಕೊಟ್ಟಿದ್ದಾರೆ, ವಿನಾಯಿತಿ ಕೊಟ್ಟಿದ್ದಾರೆ ಸ್ವಲ್ಪ. ಎಸ್, ಹಾಗಾದರೆ ಬನ್ನಿ ನಮ್ಮ ಈ ಡಿಸ್ಕಶನ್.